ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಸಿ ಎಸ್ ಟಿ ಅನುದಾನವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. 11,144 ಕೋಟಿ. ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜನ ಆಂದೋಲನ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 10ನೇ ತಾರೀಕಿನವರೆಗೂ, ಅಂದರೆ ಸುಮಾರು 15 ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಎರಡನೇ ಹಂತದಲ್ಲಿ ಈ ಅನುದಾನವನ್ನು ಮರಳಿ ಎಸ್ ಸಿ ಎಸ್ ಟಿ ಜನರ ಕಲ್ಯಾಣಕ್ಕಾಗಿ, ಅಭಿವೃದ್ಧಿ ಕಾರ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಉಪಯೋಗ ಮಾಡದೆ ಹೋದರೆ ಎರಡನೇ ಹಂತದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಅಕ್ಟೋಬರ್ 11ರಿಂದ ಅಕ್ಟೋಬರ್ 25ರವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದಂತೆ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ಶಾಸಕರು 224 ಶಾಸಕರ ಮನೆ ಮುಂದೆ ಧರಣಿ ಮತ್ತು ಮಂತ್ರಿಗಳ ಜಿಲ್ಲಾ ಮಂತ್ರಿಗಳ ಮನೆ ಮುಂದೆ ಧರಣಿಯನ್ನು ಮಾಡ್ತೀವಿ. ಮೂರನೇ ಹಂತದಲ್ಲಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ನವಂಬರ್ 2ನೇ ವಾರದಲ್ಲಿ ಪಾದಯಾತ್ರೆಯನ್ನು ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ನಿಮಿತ್ತವಾಗಿ ನಮ್ಮ ಎಲ್ಲ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಸಂಸದರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಹಿಂದಿನ ಸದಸ್ಯರು ಎಲ್ಲರೂ ಕೂಡ ಸಕ್ರಿಯವಾಗಿ ಆಯಾ ತಾಲೂಕುಗಳಲ್ಲಿ, ಆಯಾ ಜಿಲ್ಲೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಪಕ್ಷದಿಂದ ಕರೆ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮವನ್ನು, ಡೀಟೇಲ್ ಪ್ರೋಗ್ರಾಮನ್ನು ಪಕ್ಷದ ಕಚೇರಿಯಿಂದ ಬಿಡುಗಡೆ ಮಾಡ್ತೀವಿ. ಪ್ರತಿಭಟನೆ ನಾ ಹೇಳಿದ್ನಲ್ಲ, ಅಕ್ಟೋಬರ್ ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 10ರವರೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಜನ ಆಂದೋಲನ. ಎರಡನೇ ಹಂತದಲ್ಲಿ ಜಿಲ್ಲಾ ಮಂತ್ರಿಗಳ ಮನೆಗೆ ಮತ್ತು ಶಾಸಕರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಅಕ್ಟೋಬರ್ 11ರಿಂದ ಅಕ್ಟೋಬರ್ 25ರವರೆಗೂ ಇಡೀ ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ಹಮ್ಮಿಕೊಡ್ತಾರೆ. ಮೂರನೇ ಹಂತದಲ್ಲಿ ನವಂಬರ್ 2ನೇ ವೀಕ್ದಲ್ಲಿ, 2ನೇ ವಾರದಲ್ಲಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಸಮಾಧಿಯಿಂದ ಬೆಂಗಳೂರು ವಿಧಾನಸೌಧದವರೆಗೂ ಪಾದಯಾತ್ರೆ ಮತ್ತು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ. 275 ಕಿಲೋಮೀಟರ್ ಮೇನ್ ಡಿಪೆಂಡ್. 11,144 ಕೋಟಿ ಹಣವನ್ನೇನು ಬೇರೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಅನುದಾನವನ್ನು ಡೈವರ್ಟ್ ಮಾಡಿಕೊಂಡಿದ್ರೆ ಅದನ್ನು ಕೂಡಲೇ ವಾಪಸ್ ಎಸ್ ಸಿ ಎಸ್ ಟಿ ಜನರ ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ, ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳ ಕಟ್ಟಡಕ್ಕೆ, ವಸತಿ ಶಾಲೆಗಳ ಕಟ್ಟಡಕ್ಕೆ, ಗಂಗಾ ಕಲ್ಯಾಣ ಯೋಜನೆಗೆ ಇಂಥ ಮತ್ತು ಭೂ ಒಡೆತನ ಯೋಜನೆಗೆ ಉಪಯೋಗ ಮಾಡಬೇಕು ಹೊರತು ಬೇರೆದಕ್ಕೆ ಅಲ್ಲ ಅನ್ನೋದು ಉದ್ದೇಶದಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ.